ನಾನು ಹರ್ಷಿತಾ ಕಾರ್ವ ಪ್ಲಸ್ ಚಾನೆಲ್ಗೆ ಸ್ವಾಗತ. ಕಾರವಾರದ ಕಾಳಿಮಾತಾ ನಡುಗಡ್ಡೆಯಲ್ಲಿ ಅರಣ್ಯ ಇಲಾಖೆಯ ಕಾಮಗಾರಿ, ಕಾಳಿ ನದಿಯಲ್ಲಿ ಕಾಂಡ್ಲಾ ನಡಿಗೆ. ಕಾರವಾರ ನಗರದ ಕೋಡಿಭಾಗದ ಸಮೀಪ ಕಾಳಿ ನದಿಯಲ್ಲಿರುವ ಕಾಳಿಮಾತಾ ನಡುಗಡ್ಡೆಯ ಕಾಂಡ್ಲಾವನದಲ್ಲಿ ಇನ್ನು ಮುಂದೆ ವಾಯುವಿಹಾರ ಮಾಡಬಹುದು, ಸಸ್ಯ ಜಗತ್ತಿನಲ್ಲಿ ಹೆಜ್ಜೆ ಹಾಕುತ್ತಾ ಸಂಭ್ರಮಿಸಬಹುದು. ಕೇಂದ್ರ ಅನುದಾನವನ್ನು ಬಳಸಿಕೊಂಡು ಅರಣ್ಯ ಇಲಾಖೆಯು 10 ಲಕ್ಷ ವೆಚ್ಚದಲ್ಲಿ ಕಾಂಡ್ಲಾ ನಡಿಗೆ ಪಥವನ್ನು ನಿರ್ಮಾಣ ಮಾಡಿದೆ. 240 ಮೀಟರ್ ಉದ್ದ ಹಾಗೂ ಸುಮಾರು 5 ಅಡಿಗಳಷ್ಟು ಅಗಲದ ಪಥವನ್ನು ಸಿದ್ಧಪಡಿಸಲಾಗಿದೆ. ದ್ವೀಪದಲ್ಲಿರುವ ಕಾಳಿಕಾ ಮಾತಾ ದೇವಸ್ಥಾನದ ಸಮೀಪದಲ್ಲಿ ಇದ್ದು ನಗರದ ಪ್ರವಾಸೋದ್ಯಮಕ್ಕೆ ಮತ್ತೊಂದು ಆಕರ್ಷಣೆಯಾಗಿ ಸೇರ್ಪಡೆಯಾಗಿದೆ. ಕಾಳಿ ನದಿಯಲ್ಲಿ ರಾಫ್ಟಿಂಗ್, ದೋಣಿ ವಿಹಾರದ ಜೊತೆಗೆ ಹೊಸದಾಗಿ ಕಾಂಡ್ಲಾ ನಡಿಗೆಯು ಆರಂಭವಾಗುತ್ತಿರುವುದು ನಾಗರಿಕರ ಸಂತಸಕ್ಕೆ ಕಾರಣವಾಗಿದೆ. ಅರಣ್ಯ ಇಲಾಖೆಯು ಹೊನ್ನಾವರದಲ್ಲಿ ಶರಾವತಿ ನದಿ ಹಿನ್ನೀರಿನಲ್ಲಿ 2 ವರ್ಷಗಳ ಹಿಂದೆ ಕಾಂಡ್ಲಾ ನಡಿಗೆ ಆರಂಭಿಸಿದೆ. ಅದಕ್ಕೆ ಸಾಕಷ್ಟು ಉತ್ತಮ ಸ್ಪಂದನೆಯು ಜನರಿಂದ ಬರುತ್ತಿದೆ. ಅದೇ ಸಮಯದಲ್ಲಿ ಕಾಳಿ ನದಿಯ ದ್ವೀಪದಲ್ಲೂ ಶುರು ಮಾಡಲು ಜಿಲ್ಲೆಯ ಅಧಿಕಾರಿಗಳಿಂದ ಕೇಂದ್ರ ಕಚೇರಿಗೆ ಪ್ರಸ್ತಾವ ಸಲ್ಲಿಕೆಯಾಗಿತ್ತು. ಜೌಗುಮಣ್ಣಿನಲ್ಲಿ ಸಿಮೆಂಟ್ ಕಂಬಗಳನ್ನು ಭದ್ರವಾಗಿ ಹುಗಿದು ಅವುಗಳ ಮೇಲೆ ಮರದ ಹಲಗೆಗಳನ್ನು ಅಳವಡಿಸಲಾಗುತ್ತದೆ. ಎರಡು ಬದಿಗಳಲ್ಲಿ ಸುರಕ್ಷತೆಗೆ ಬೇಲಿಗಳಿರುತ್ತವೆ. ಕಾಂಡ್ಲಾ ಸಸ್ಯಗಳು ಮಣ್ಣಿನ ಸವಕಳಿಯನ್ನು ತಡೆಯುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಅಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಹೊರಸೂಸುತ್ತವೆ. ಕಾಂಡ್ಲಾ ಸಸ್ಯಗಳ ಸುತ್ತಮುತ್ತ ನೀರು ಕೂಡ ತಣ್ಣಗಿರುವ ಕಾರಣ ಮೀನುಗಳು ಹೆಚ್ಚಾಗಿ ಕಂಡುಬರುತ್ತವೆ. ಪರಿಸರ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಕಾಂಡ್ಲಾ ಗಿಡಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಹಾಗಾಗಿ ಈ ಸಸ್ಯ ಪ್ರಭೇದವನ್ನು ರಕ್ಷಿಸುವ ಬಗ್ಗೆ ಜಲಚರಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಕೂಡ ಈ ಯೋಜನೆಯ ಉದ್ದೇಶವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.